ಬಿಜೆಪಿ ಜೆ ಪಿ ಜೆ ಡಿ ಎಸ್ ಮಧ್ಯೆ ಲೋಕ ಮೈತ್ರಿ ಸಿದ್ಧತೆಗಳು ಜೋರಾಗ್ತಾ ಇದೆ ಈ ವಾರನೇ ಸೀಟ್ ಶೇರಿಂಗ್ ಮೀಟಿಂಗ್ ಕೂಡ ನಡೆಯುವಂತಹ ಸಾಧ್ಯತೆ ಮೋದಿ ಸಭೆಗೆ ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕ ಅಂದರೆ ಅವರೇನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟರೆ ಈ ವಾರದಲ್ಲೇ ಈ ಚರ್ಚೆ ನಡೆಯುತ್ತೆ ದೆಹಲಿಯಲ್ಲಿ ಇದ್ರ ಬಗ್ಗೆ ನಡೀಬೇಕು ಮಾತುಕತೆ ಎಲ್ಲ ಆಗಬೇಕು ಸೆಪ್ಟೆಂಬರ್ ಹದಿಮೂರು ಅಥವಾ ಹದಿನೈದರ ನಂತರ ದೆಹಲಿಯಲ್ಲಿ ಸಭೆ ಆಗುತ್ತೆ ಯಾವ ಸೂತ್ರದಲ್ಲಿ ಹಂಚಿಕೆ ಆಗುತ್ತೆ ದೋಸ್ತಿಗಳ ಸೀಟು ದೆಹಲಿ ಮೀಟಿಂಗ್ನ ಸೀಕ್ರೆಟ್ ಏನು ಇದೆಲ್ಲ ಚರ್ಚೆ ಆಗಬೇಕಲ್ಲ ಯಾವ್ಯಾವ ಕ್ಷೇತ್ರವನ್ನು ಬಿಟ್ಟುಕೊಡಬೇಕು ಎಷ್ಟು ಕ್ಷೇತ್ರಗಳನ್ನು ಬಿಟ್ಟುಕೊಡಬೇಕು ಯಾವ ಕ್ಷೇತ್ರವನ್ನು ಬಿಟ್ಟುಕೊಟ್ಟರೆ ಜೆ ಡಿ ಎಸ್ ಅಭ್ಯರ್ಥಿಗಳು ಅಲ್ಲಿ ಗೆಲ್ಬೋದು ಜೆ ಡಿ ಎಸ್ನಿಂದ ಸಮರ್ಥ ಅಭ್ಯರ್ಥಿ ಇದ್ದಾರಾ ಚುನಾವಣೆಗೆ ನಿಲ್ಲೋದಕ್ಕೆ ಇದೆಲ್ಲ ಚರ್ಚೆ ಆಗಬೇಕು ಒಂದು ವೇಳೆ ಕ್ಷೇತ್ರ ಬಿಟ್ಟುಕೊಟ್ಟು ಅಲ್ಲಿ ಸಮರ್ಥ ಅಭ್ಯರ್ಥಿ ಇಲ್ಲ ಅಂತಂದರೆ ಏನು ಪ್ರಯೋಜನ ಹಾಗಾಗಿ ಅಲ್ಟಿಮೇಟ್ಲಿ ಜೆ ಡಿ ಎಸ್ಗೆ ಎಷ್ಟು ಕ್ಷೇತ್ರ ಬಿಟ್ಟುಕೊಟ್ರು ಅಷ್ಟು ಅವರೂ ಗೆಲ್ಲಬೇಕು ಉಳಿದ ಕ್ಷೇತ್ರಗಳಲ್ಲಿ ನಾವು ಗೆಲ್ಲಬೇಕು ಅಂತ ಲೆಕ್ಕಾಚಾರ ದೋಸ್ತಿ ಹೈವೋಲ್ಟೇಜ್ ಮೀಟಿಂಗ್ ಏನು ದೆಹಲಿಯಲ್ಲಿ ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ಜೊತೆಗೆ ದೇವೇಗೌಡ ಮತ್ತು ಎಚ್ ಡಿ ಕೆ ಅವರು ಮೀಟಿಂಗ್ನಲ್ಲಿ ಭಾಗವಹಿಸ್ತಾರೆ ಎರಡು ಸೂತ್ರದಲ್ಲಿ ನಡೆಯುತ್ತೆ ಸೀಟು ಹಂಚಿಕೆಯ ಮೀಟಿಂಗ್ ಒಂದು ಇಪ್ಪತ್ತ್ಮೂರು ಪ್ಲಸ್ ಐದು ಇಪ್ಪತ್ತ್ಮೂರು ಕ್ಷೇತ್ರ ಬಿ ಜೆ ಪಿಗೆ ಐದು ಜೆ ಡಿ ಎಸ್ಗೆ ಅಥವಾ ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕು ಇಪ್ಪತ್ನಾಲ್ಕು ಬಿ ಜೆ ಪಿಗೆ ನಾಲ್ಕು ಜೆ ಡಿ ಎಸ್ಗೆ ಈ ಥರ ಪ್ರಾಬಬಲಿಟೀಸ್ ಇಟ್ಕೊಂಡಿರ್ತಾರೆ ಚರ್ಚೆ ಆದಮೇಲೆ ಫೈನಲ್ ಆಗುತ್ತೆ ಜೆ ಡಿ ಎಸ್ಗೆ ನಾಲ್ಕು ಅಥವಾ ಐದು ಸೀಟನ್ನು ಬಿಟ್ಕೊಡ್ಬೋದು ಅದಾದ ನಂತರ ದೆಹಲಿಯಲ್ಲಿ ಇದು ಘೋಷಣೆ ಆಗುತ್ತೆ ಸೀಟು ಹಂಚಿಕೆ ಆದ ಬಳಿಕ ಕ್ಷೇತ್ರಗಳ ಹಂಚಿಕೆ ಕೂಡ ಆಗಬೇಕಲ್ಲ ಮೊದಲು ನಂಬರ್ ಆಮೇಲೆ ಯಾವ ಕ್ಷೇತ್ರ ಅಂತ ಕ್ಷೇತ್ರ ಹಂಚಿಕೆ ಕೂಡ ಆದ ಬಳಿಕ ಅಧಿಕೃತ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ ಮೊದಲು ನಂಬರ್ ಫಿಕ್ಸ್ ಆಗಬೇಕು ಎಷ್ಟು ಕ್ಷೇತ್ರಗಳು ಜೆ ಡಿ ಎಸ್ಗೆ ಬಿಟ್ಟುಕೊಡ್ತಾ ಇದ್ದೀವಿ ಇಪ್ಪತ್ತೆಂಟರ ಪೈಕಿ ನಂಬರ್ ಒನ್ ಅದನ್ನು ಎರಡೂ ಪಕ್ಷದವರು ಒಪ್ಕೊಂಡ ನಂತರ ಆ ಮೂರೋ ನಾಲ್ಕೋ ಐದು ಅಂತ ಅಂದ್ಕೊಳ್ಳೋಣ ಈ ಮೂರು ನಾಲ್ಕು ಐದು ಯಾವುದು ಅಂತ ಆಗಬೇಕಲ್ಲ ಹಾಸನ ಮಂಡ್ಯ ಸ್ವಲ್ಪ ಇದು ಕೂಡ ಹಗ್ಗ ಜಗ್ಗಾಟಗಳು ನಡೆಯುತ್ತವೆ ನಾಳೆ ಸರ್ ನಾಳೆ ಮಾತುಕತೆ ಆಗುತ್ತೆ ಅದೇ ಇಲ್ಲಿ ಇದ್ರ ಬಗ್ಗೆ ಮೈತ್ರಿ ಬಗ್ಗೆ ಆ ಎರಡು ಅಸಹಾಯಕ ಪಕ್ಷಗಳು ಮೈತ್ರಿ ಮಾಡ್ಕೊಳ್ತಾ ಇದ್ದಾವೆ ಅಂತ ಶೆಟ್ಟರ್ ಆರೋಪ ಮಾಡಿದ್ದಾರೆ ಸರ್ ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಅವರೇ ಮಂತ್ರಿಮಂಡಲದ ಸದಸ್ಯರಿದ್ದರು ಎರಡು ಸಾವಿರ ಆರಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿರೋದು ಈಗಾಗಲೇ ಆಗಿ ಸರ್ಕಾರ ಮಾಡಿರುವ ಸರ್ಕಾರದಲ್ಲಿ ಅವರಿದ್ದರು ಅವಾಗಿನ ಅಸಕ್ತ ಇತ್ತು ಇದು ರಾಜಕೀಯವಾಗಿ ವಿರೋಧ ಪಕ್ಷಗಳು ಒಂದಾಗುವಂಥದ್ದು ಸಹಜ ಪ್ರಕ್ರಿಯೆ ಈಗ ಇಂಡಿಯಾ ಆಗಿದೆ ಇಂಡಿಯಾದಲ್ಲಿ ಇಷ್ಟು ಜನ ಪಕ್ಷಗಳು ಎಲ್ಲ ಸೇರಿದ್ದಾವೆ ಎಲ್ಲ ಅಸಹಾಯಕರ ನಾಳೆ ಸರ್ ನಾಳೆ ಮಾತುಕತೆ ಆಗುತ್ತೆ ಅದೇ ಇದ್ರ ಬಗ್ಗೆ ಮೈತ್ರಿ ಬಗ್ಗೆ ಆ ಎರಡು ಅಸಹಾಯಕ ಪಕ್ಷಗಳು ಮೈತ್ರಿ ಮಾಡ್ಕೊಳ್ತಾ ಇದ್ದಾವೆ ಅಂತ ಶೆಟ್ಟರ್ ಆರೋಪ ಮಾಡಿದ್ದಾರೆ ಸರ್ ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಅವರೇ ಮಂತ್ರಿಮಂಡಲದ ಸದಸ್ಯರಿದ್ದರು ಎರಡು ಸಾವಿರದ ಆರಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿರೋರು ಈಗಾಗಲೇ ಆಗಿ ಸರ್ಕಾರ ಮಾಡಿರುವ ಸರ್ಕಾರದಲ್ಲಿ ಅವರಿದ್ದರು ಅವಾಗಿನ ಇತ್ತ ಇದು ರಾಜಕೀಯವಾಗಿ ವಿರೋಧ ಪಕ್ಷಗಳು ಒಂದಾಗುವಂಥದ್ದು ಸಹಜ ಪ್ರಕ್ರಿಯೆ ಈಗ ಇಂಡಿಯಾ ಆಗಿದೆ ಇಂಡಿಯಾದಲ್ಲಿ ಇಷ್ಟು ಜನ ಪಕ್ಷಗಳು ಎಲ್ಲ ಎಲ್ಲ ಅಸಹಾಯಕರ ಓಕೆ ಬಟ್ ಇದು ರಾಜಕೀಯ ಪ್ರೇರಿತ ಹೇಳಿಕೆಗಳು ಇವರು ಕೊಡ್ತಾರೆ ಅವರು ಕೊಡ್ತಾರೆ ಅದೇನಿಲ್ಲ ಎರಡು ಅಸಹಾಯಕ ಪಕ್ಷಗಳು ಅಂತ ಅಂದ್ಬಿಟ್ರೆ ಯಾವ ಅರ್ಥದಲ್ಲಿ ಇವರು ಕೂಡ ಬಿ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಂಡಾಗ ಇವ್ರಿಗೂ ಅಸಹಾಯಕತೆ ಇತ್ತ ಕರೆಕ್ಟ್ ಅದೆಲ್ಲ ಪ್ರಶ್ನೆಗಳು ಬಟ್ ಅದೆಲ್ಲ ಈಗ ಇಂಪಾರ್ಟೆಂಟ್ ಆಗಿ ಯಡಿಯೂರಪ್ಪನವರು ದೆಹಲಿಗೆ ಹೊರಟಿರ್ತಕ್ಕಂಥದ್ದು ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಆಗಬೇಕಾಗಿರೋ ಕೆಲಸಗಳಿದೆ ತುಂಬ ರಾಜ್ಯದಲ್ಲಿ ಇಲ್ಲಿ ತನಕ ಅವ್ರು ನೋಡಿದ್ರೆ ಕಾಂಗ್ರೆಸ್ನವರು ಶತದಿನೋತ್ಸವ ಆಚರಣೆ ಮಾಡಾಗೋಯ್ತು ಸರ್ಕಾರ ರಚನೆ ಮಾಡಿ ಇಲ್ಲಿ ವಿರೋಧ ಪಕ್ಷದ ನಾಯಕರ ಆಯ್ಕೆ ಆಗಿಲ್ಲ ರಾಜ್ಯಾಧ್ಯಕ್ಷರ ಆಯ್ಕೆಯಾಗಿಲ್ಲ ಚುನಾವಣೆ ಹತ್ತಿರ ಬರ್ತಾ ಇದೆ ಹುರುಪು ಹುಮ್ಮಸ್ಸಿನಿಂದ ಹೋಗಬೇಕು ಅಂತಂದರೆ ಅದಕ್ಕೆ ಆಗಬೇಕಾಗಿರ್ತಕ್ಕಂಥದ್ದು ನಾಯಕತ್ವಗಳ ಘೋಷಣೆ ಆಗಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ ಶ್ರೀನಿವಾಸ್ ಈಗ ಯಡಿಯೂರಪ್ಪನವರು ದೆಹಲಿಗೆ ಹೊರಟಿರೋದು ಇವರೇ ಇವರೇ ಹೊರಟಿರೋದ ಹೈಕಮಾಂಡೇ ಬುಲಾವ್ ಕೊಟ್ಟಿದ್ಯಾ ನಂಬರ್ ಒನ್ ಆಗಬೇಕಾಗಿರೋ ಕೆಲಸ ತುಂಬ ಇದೆ ಜೆ ಡಿ ಎಸ್ ದೋಸ್ತಿಯ ಜೊತೆ ಜೊತೆಗೆ ವಿರೋಧ ಪಕ್ಷದ ನಾಯಕರ ಆಯ್ಕೆಯಾಗಿಲ್ಲ ರಾಜ್ಯಾಧ್ಯಕ್ಷರ ಆಯ್ಕೆಯಾಗಿಲ್ಲ ಸೊ ಇದೆಲ್ಲವೂ ಕೂಡ ಯಡಿಯೂರಪ್ಪನವ್ರ ಜೊತೆ ಚರ್ಚೆಗೆ ಬರ್ಬೋದಾ ಅಂತ ಅರವಿಂದ್ ಹೌದು ಇವತ್ತು ಯಡಿಯೂರಪ್ಪನವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನಾಳೆ ದೆಹಲಿಗೆ ತೆರಳಿ ದೋಸ್ತಿಗೆ ಸಂಬಂಧಪಟ್ಟಂತಹ ಮತ್ತೆ ಅದಕ್ಕೆ ಅದರ ಜೊತೆ ಜೊತೆಗೆ ರಾಜ್ಯಾಧ್ಯಕ್ಷರ ನೇಮಕ ವಿಪಕ್ಷ ನೇಮಕ ಸೇರಿದಂತೆ ಪಕ್ಷದ ಚಟುವಟಿಕೆಗಳ ಕುರಿತು ಹೈಕಮಾಂಡ್ ನಾಯಕರ ಜೊತೆ ಮಾತನಾಡ್ಕೊಂಡು ಬರ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಸಹಜವಾಗಿ ಕರ್ನಾಟಕದಲ್ಲಿ ಬಿಜೆಪಿಗೆ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕರು ದೋಸ್ತಿ ವಿಚಾರವಾಗಲೂ ಕೂಡ ಯಡಿಯೂರಪ್ಪನವರೇನೆ ಮೊದಲ ಬಾರಿಗೆ ಅದನ್ನ ಪ್ರಸ್ತಾಪ ಮಾಡಿದ್ರು ಹಾಗಾಗಿ ಈಗ ದೋಸ್ತಿಗೆ ಮುಂದಿನ ಹೆಜ್ಜೆ ಇಡಬೇಕಾಗಿರುವಂಥದ್ದು ಸೀಟು ಹಂಚಿಕೆಯ ಪ್ರಕ್ರಿಯೆ ಸೊ ಆ ಹಿನ್ನೆಲೆಯಲ್ಲಿ ಬಹುಶಃ ದೆಹಲಿಯ ಹೈಕಮಾಂಡ್ ನಾಯಕರು ಯಡಿಯೂರಪ್ಪನವರನ್ನ ಕರೆಸಿಕೊಂಡಂತೆ ಕಾಣ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ಯಡಿಯೂರಪ್ಪನವರು ತೆರಳಿ ಅಂತಿಮವಾಗಿ ಸೀಟ್ ಆಯ್ಕೆ ಬಗ್ಗೆ ಚರ್ಚೆಗಳು ಮಾಡಬಹುದು ಅದಾದ ನಂತರ ಬೆಂಗಳೂರಿಗೆ ಬಂದು ಜೆಡಿಎಸ್ ನಾಯಕರನ್ನ ಭೇಟಿಯಾಗಿ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ಮಾಡಬಹುದು ಸೀಟು ಹಂಚಿಕೆ ಜೊತೆಗೆ ಪ್ರಮುಖವಾಗಿ ನೀವು ಹೇಳಿದಾಗೆ ಆ ರಾಜ್ಯಾಧ್ಯಕ್ಷರ ನೇಮಕ ಆಗಬೇಕು ಅದರ ಜೊತೆ ಜೊತೆಗೆ ವಿಪಕ್ಷ ನಾಯಕನ ಸ್ಥಾನ ಆಗಬೇಕಂದ್ರೆ ಚುನಾವಣೆಯನ್ನು ಎದುರಿಸಬೇಕಾದ್ರೆ ಸನ್ನದ್ಧವಾದಂತಹ ಸೈನ್ಯ ಇರಬೇಕು ಇದೆಲ್ಲಾ ವಿಚಾರವನ್ನ ಕುರಿತು ನಾಳೆಯ ಸಭೆಯಲ್ಲಿ ಚರ್ಚೆ ಮಾಡಿದ ಬಳಿಕ ಅಂತಿಮವಾಗಿ ರಾಜ್ಯಾಧ್ಯಕ್ಷರ ನೇಮಕ ವಿಪಕ್ಷ ನಾಯಕರ ನೇಮಕ ಜೊತೆ ಜೊತೆಗೆ ಜೆಡಿಎಸ್ ಜೊತೆ ಸೀಟು ಹಂಚಿಕೆಯ ವಿಚಾರವೂ ಕೂಡ ನಾಳೆಯ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಯಡಿಯೂರಪ್ಪನವರ ಚರ್ಚೆಯ ಬಳಿಕ ಅಂತಿಮವಾಗಿ ಜೆಡಿಎಸ್ ನಾಯಕರು ಮತ್ತೊಮ್ಮೆ ದೆಹಲಿಗೆ ಹೋಗಿ ಅಲ್ಲಿ ಸೀಟು ಹಂಚಿಕೆಗಳು ಪ್ರಕ್ರಿಯೆ ಆದ್ಮೇಲೆ ಬಹುಶಃ ಅಂತಿಮವಾಗಿ ಎಷ್ಟು ಸೀಟು ಹಂಚಿಕೆ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾದ ಮಾಹಿತಿಗಳು ಲಭ್ಯವಾಗುತ್ತೆ ಅರವಿಂದ್ ಓಕೆ ಶ್ರೀನಿವಾಸ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಬಟ್ ಅದಕ್ಕಿನ್ನೂ ಕೂಡ ಟೈಮ್ ಇದೆ ಒಂದೇ ಸುತ್ತಲ್ಲಿ ಎಲ್ಲವೂ ಕೂಡ ಡಿಸೈಡ್ ಆಗ್ಬಿಡಲ್ಲ ಒಂದು ಸರ್ತಿ ಮಾತುಕತೆ ಆಡಬೇಕಾದ್ರೆ ನಂಬರ್ಸ್ ಬಗ್ಗೆ ಆಗುತ್ತೆ ಎಷ್ಟು ಸೀಟ್ ಅದಾದ ನಂತರ ಯಾವ್ಯಾವ ಕ್ಷೇತ್ರಗಳು ಅಂತಾಗುತ್ತೆ ಎಲ್ಲವೂ ಆದ ನಂತರ ಅಧಿಕೃತ ಘೋಷಣೆಗಳು ಎರಡೂ ಕಡೆಯಿಂದ ಅಥವಾ ಒಂದು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾಡಬಹುದು